हेलो नमस्ते सर। हाँ हेलो मैम, ನನ್ನ ಹೆಸರು ವಿಜಯ ಅಂತ. ಹೇಳಿ ಸರ್, ಏನು ಪ್ರಾಬ್ಲಮ್ ಇದೆ? ನನಗೆ ಇವಾಗ 20 ವರ್ಷ. ಓಕೆ. ನಾನು ತುಂಬಾ ದಿನದಿಂದ ಈ ಕಾರ್ಯಕ್ರಮ ನೋಡ್ತಾ ಇದೀನಿ. ಓಕೆ, ಥ್ಯಾಂಕ್ಸ್ ಅ ಲಾಟ್. ಕಾರ್ಯಕ್ರಮ ನೋಡ್ತಾ ಇರಿ, ತುಂಬಾ ಮಾಹಿತಿ ಸಿಗುತ್ತೆ ನಿಮಗೆ. ಯೆಸ್ ಮ್ಯಾಮ್. ಅಂಡ್ ಇವತ್ತು ತುಂಬಾ ನಿನ್ನೆ ಮತ್ತೆ ಇವತ್ತು ತುಂಬಾ ಹೀಟ್ ಆಗಿಬಿಟ್ಟು ನಿಮ್ಮನ್ನ ನೋಡಿ ಹೇಳ್ತಾರೆ ಮಾಸ್ಟರ್ ವಿಶ್ ಮಾಡ್ತೀನಿ ಮ್ಯಾಮ್. ಓಕೆ ಸೋ सब क्या देखना पड़ रहा है? और गांव के किसानों का हाल चाल पूछते हैं तो आप किसान हैं? ना, हम मोदी जी के दामाद हैं। वाओ, ब्यूटीफुल। अरे कैमरा, हाँ? ये ना निनेश्वर। संडे। संडे ಏನಾ ವಿಚಿತ್ರವಾಗಿದೆ? ನಾ ಸಂಡೇ ಹುಡ್ತಿ, ಅದಕ್ಕೆ ನಮ್ಮವ್ವ ನಮ್ಮಪ್ಪ ಸಂಡೇ ಅಂತ ಹೆಸರಿಟ್ರು. ಸಂಡೇ ರಜಾ ಅಲ್ವಾ, ಅದ ಹೆಂಗ್ ಹುಡ್ದ? ಹೌದಲ್ವಾ, ಹೆಂಗ್ ಹುಡ್ತ? ಅಪ್ಪನ ಮಾತಕ್ಕೆ ಬೆಲೆ ಕೊಡದೆ ಇರೋ ಅವನೊಬ್ಬ ಅಪ್ರಯೋಜಕ. ಅವ್ ನಮ್ಕೊಂಡು ಎತ್ತೋರ್ ಬಿಟ್ಟು ಬಂದಿರೋ ಇವಳು ಅದೆ. ಇವರಿಬ್ರು ಯಾವತ್ತಿಗೂ ಉದ್ದಾರ ಆಗುದಿಲ್ಲ, ಯಾವತ್ತಿಗೂ ಉದ್ದಾರ ಆಗುದಿಲ್ಲ. ಓಹೋ, ಇವನೇನ್ ದೊಡ್ಡ ಸೂರ್ಯವಂಶಪ್ಪಿಲ್ಲ ಮಲ್ ಬರೋ ಸತ್ಯಮೂರ್ತಿಗಳು. ಹಂಗ ಅಂದ ತಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟು ಹೋಗಿ ಒಂದ್ ಸಾಯಂಕಾಲ ಶ್ರೀಮಂತ ಆಗಿ ವಾಪಸ್ ಬಂದ್ಬಿಡ್ತೀನಿ. ಅಮ್ಮಿಕಂದ್ ಆಸ್ತಿಲಿ ಭಾಗ ಕೊಡಲೇ ನಂಗ್ ಫಸ್ಟ್ ನೈಟ್ ಲೇಟ್ ಆಯ್ತದ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಒಂದು ಟೀ, ಮೂರ್ ಕೋಕ್. ಒಂದ್ ನಿಮಿಷ ರಪ್ಪ. ಎಗ್ ಪಫ್, ಸಮೋಸಾ, ಬೋಸ್ಟು, ನೆಸ್ಕಫೆ, ಬ್ರಾನ ಅಂಕಲ್. ಅದ್ ಎರಡನೇದೇನು? ಕಾಫಿ ಅದು. ಓ, ವಿಚಿತ್ರವಾಗಿ ಹೆಸರಿಟ್ಟಿದಾರೆ. ಏ, ಸ್ಟೂಡೆಂಟ್ ಬಂದಿದ್ದಾರೆ, ಆಮೇಲೆ ಮಾಡ್ತೀನಿ. ಲೇ, ಟೀ ಇಲ್ವಂತೆ? ನಮಗ್ ಮೂರ್ ಕೋಕ್, ನಿನ್ಗೊಂದ್ ಬ್ರಾ ಇಲ್ಲ? ಲೇ, ನಿನಗ್ ಬ್ರಾ ಬೇಕಾ ಬೇಡ್ವಾ? ಅದು ಬ್ರಾ ಅಲ್ಲಪ್ಪ,